ಹಾಯ್ ಎಲ್ರಿಗೂ ನಮಸ್ಕಾರ ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ ಜೂನ್ ಹತ್ತರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ನಿಫ್ಟಿ ಇವತ್ತು ಮೂವತ್ತೊಂದು ಪಾಯಿಂಟ್ಗಳಷ್ಟು ಕರೆಕ್ಟ್ ಆಗಿದೆ ಇಪ್ಪತ್ತ್ಮೂರು ಸಾವಿರದ ನಾನ್ನೂರ ಲೆವೆಲನ್ನು ನಿಫ್ಟಿ ಟಚ್ ಮಾಡಿತ್ತು ಮತ್ತೊಂದು ಆಲ್ ಟೈಮ್ ಹೈ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು ಬಟ್ ಆ ಒಂದು ಲೆವೆಲಲ್ಲಿ ನಿಫ್ಟಿ ಸಸ್ಟೈನ್ ಆಗಿಲ್ಲ ಆಲ್ ಟೈಮ್ ಹೈಯಿಂದ ಆಲ್ಮೋಸ್ಟ್ ನೂರೈವತ್ತು ಪಾಯಿಂಟ್ಗಳ ಕರೆಕ್ಷನ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ ಇಪ್ಪತ್ತ್ಮೂರು ಸಾವಿರ ನಿಫ್ಟಿಗೆ ಒಂದು ಕ್ರೂಷಲ್ ಸಪೋರ್ಟ್ ಆಗಿರುತ್ತೆ ಆ ಒಂದು ಲೆವೆಲ್ನ ಮೇಲ್ಗಡೆ ಟ್ರೇಡ್ ಆಗ್ತಿರೋವರೆಗೂ ಪಾಸಿಟಿವ್ ಸೆಂಟಿಮೆಂಟನ್ನು ನಿಫ್ಟಿಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ ಹಾಗೆ ಇಪ್ಪತ್ ಮೂರು ಸಾವಿರದ ಐನೂರು ಒಂದು ಕ್ರೂಷಿಯಲ್ ರೆಸಿಸ್ಟೆನ್ಸ್ ಝೋನ್ ಕೂಡ ಆಗಿರುತ್ತೆ ಆ ಒಂದು ಲೆವೆಲನ್ನು ನಿಫ್ಟಿ ಕ್ರಾಸ್ ಮಾಡಿದ್ರೆ ಇನ್ನಷ್ಟು ಪಾಸಿಟಿವ್ ಸೆಂಟಿಮೆಂಟ್ ಎಕ್ಸ್ಪೆಕ್ಟೆಡ್ ಇರುತ್ತೆ ಬಟ್ ಸ್ವಲ್ಪ ದಿನಗಳ ಕಾಲ ನಿಫ್ಟಿ ಸೈಡ್ ವೇಸ್ನಲ್ಲಿ ಟ್ರೇಡ್ ಆಗುವಂತ ಚಾನ್ಸಸ್ ಗಳು ಕೂಡ ಹೆಚ್ಚಾಗಿ ಇದೆ ಬ್ಯಾಂಕ್ ನಿಫ್ಟಿ ಕೂಡ ಐವತ್ತು ಸಾವಿರದ ಲೆವೆಲ್ನ ಮೇಲ್ಗಡೆ ಇವತ್ತು ಟ್ರೇಡ್ ಆಗ್ತಿತ್ತು ಬಟ್ ಆ ಒಂದು ಲೆವೆಲ್ನಲ್ಲಿ ನಲ್ಲಿ ಸಸ್ಟೈನ್ ಆಗಲಿಲ್ಲ ಅಲ್ಲಿಂದ ಸ್ವಲ್ಪ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ ಇಪ್ಪತ್ತೆರಡು ಪಾಯಿಂಟ್ಗಳ ಡೌನ್ ಸೈಡ್ ನಿಫ್ಟಿ ಬ್ಯಾಂಕ್ ಕ್ಲೋಸಿಂಗ್ ಕೊಟ್ಟಿದೆ ಓವರ್ ಆಲ್ ಮಾರ್ಕೆಟ್ ಇವತ್ತು ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಡಿಸೆಂಬರ್ನ ವೇಳೆಗೆ ನಿಫ್ಟಿ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ಅರವತ್ತರ ಲೆವೆಲಲ್ಲಿ ಅಲ್ಲಿ ಇರುತ್ತೆ ಅಂತ ಜಾಪನೀಸ್ ಬ್ರೋಕರೇಜ್ ಹೌಸ್ ನೋಮುರ ತಮ್ಮ ಒಂದು ಪ್ರೊಡಿಕ್ಷನ್ ಅನ್ನು ಮಾಡಿದ್ದಾರೆ ಸೊ ಎಲೆಕ್ಷನ್ ರಿಲೇಟೆಡ್ ವೊಲಟಾಲಿಟಿ ಇದ್ರೂ ಕೂಡ ಜಾಪನೀಸ್ ಬ್ರೋಕರೇಜ್ ಹೌಸ್ ನೋಮುರ ತಮ್ಮ ಪೋರ್ಟ್ಫೋಲಿಯೋನ ಯಾವುದೇ ರೀತಿಯಲ್ಲಿ ಚೇಂಜ್ ಮಾಡಿಲ್ಲ ಈ ಮುಂಚೆ ಯಾವೆಲ್ಲ ಸೆಕ್ಟರ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ರು ಅದೇ ಸ್ಟಾಕ್ಗಳನ್ನೇ ಕಂಟಿನ್ಯೂ ಮಾಡ್ತಿದ್ದಾರೆ ಇವರ ಒಂದು ಇಂಡಿಯಾ ಪೋರ್ಟ್ಫೋಲಿಯೋನಲ್ಲಿ ಹೆಚ್ಚಿನ ಒಂದು ವೆಯ್ಟೇಜ್ ಫಿನಾನ್ಷಿಯಲ್ ಸೆಕ್ಟರ್ಗೆ ಇನ್ಫ್ರಾಸ್ಟ್ರಕ್ಚರ್ಗೆ ಆಯಿಲ್ ಅಂಡ್ ಗ್ಯಾಸ್ ಟೆಲಿಕಾಮ್ ಮತ್ತು ಪವರ್ ಸೆಕ್ಟರ್ಗೆ ಇವರು ಕೊಟ್ಟಿದ್ದಾರೆ ಹಾಗೆ ಇದರಲ್ಲಿ ಪಿ ಎಸ್ ಯು ರಿಲೇಟೆಡ್ ಸ್ಟಾಕ್ ಗಳನ್ನ ಕೂಡ ನೋಮುರ ಮೇಂಟೈನ್ ಮಾಡ್ತಿದ್ದಾರೆ ಈಗಲೂ ಕೂಡ ಮಾರ್ಕೆಟ್ ನಲ್ಲಿ ನೋಮೂರ ಬುಲ್ಲಿ ಸ್ಟ್ಯಾನ್ಸ್ ಹೊಂದಿದ್ದಾರೆ ಮಾರ್ಕೆಟ್ ನಲ್ಲಿ ಏನಾದರೂ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದ್ರೆ ಅದೊಂದು ಬೈಯಿಂಗ್ ಆಪರ್ಚುನಿಟಿ ಆಗಿರುತ್ತೆ ಅನ್ನೋದು ನೋಮುರಾದ ವ್ಯೂ ಆಗಿದೆ ಸೊ ಮುಂದಿನ ಎರಡು ತಿಂಗಳು ಮಾರ್ಕೆಟ್ ಪಾಸಿಟಿವ್ ಆಗಿ ಇರಬಹುದು ಜುಲೈನಲ್ಲಿ ಏನು ಫುಲ್ ಫ್ಲೆಜ್ಡ್ ಬಜೆಟ್ ಬರುತ್ತೆ ಆ ಒಂದು ಬಜೆಟ್ ಬೇಸಿಸ್ ಮೇಲೆ ಡಿಸಿಷನ್ಸ್ ಗಳನ್ನ ತಗೋಬಹುದಾಗತ್ತೆ ಅಂತ ನೋಮೂರ ತಮ್ಮ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದಾರೆ ಸೊ ಗೌರ್ಮೆಂಟ್ ನ ಸ್ಪೆಂಡಿಂಗ್ ಕಂಟಿನ್ಯೂ ಆಗುತ್ತೆ ಇನ್ಫ್ರಾ ಮೇಲೆ ಪವರ್ ಸೆಕ್ಟರ್ ನ ಮೇಲೆ ಹಾಗೆನೆ ಕ್ಯಾಪಿಟಲ್ ಗುಡ್ ಸೆಕ್ಟರ್ ಒಳ್ಳೆ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ ಅಂತ ಕೂಡ ಅವರು ಹೇಳಿದ್ದಾರೆ ಕ್ಯಾಪಿಟಲ್ ಗೂಡ್ಸ್ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಕೂಡ ಬುಳ್ಳೆ ಸೆಂಟಿಮೆಂಟ್ ಅನ್ನು ಹೊಂದಿದ್ದಾರೆ ಬಟ್ ಬಜೆಟ್ ನಂತರ ಡಿಸಿಷನ್ಸ್ ಗಳನ್ನು ತಗೋತೀವಿ ಅಂತ ಹೇಳಿದ್ದಾರೆ ಇದು ನೋಮೂರಾದ ವ್ಯೂ ಆಗಿರುತ್ತೆ ಸೊ ಬಹಳಷ್ಟು ಬ್ರೋಕರೇಜ್ ಗಳು ಇಪ್ಪತ್ತೈದು ಸಾವಿರದ ಲೆವೆಲ್ ನಿಫ್ಟಿಯಲ್ಲಿ ಇದೇ ವರ್ಷದಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಹಾಗೆ ಮೇ ತಿಂಗಳಲ್ಲಿ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ರೆಕಾರ್ಡ್ ಹೈ ಇನ್ವೆಸ್ಟ್ಮೆಂಟ್ ನಮಗೆ ನೋಡೋದಕ್ಕೆ ಸಿಕ್ತದೆ ಮೂವತ್ತ್ ಸಾವಿರದ ಆರುನೂರ ತೊಂಬತ್ತೇಳು ಕೋಟಿ ಇನ್ಫ್ಲೋ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಬರ್ತಿರೋದು ಕಾಣಿಸ್ತದೆ ಸೊ ಒಳ್ಳೆ ಒಂದು ಇನ್ಫ್ಲೋ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ನೋಡೋದಕ್ಕೆ ಸಿಕ್ಕಿದೆ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಸೆಕ್ಟೋರಿಯಲ್ ಹಾಗೆಯೇ ಥಿಮ್ಯಾಟಿಕ್ ಫಂಡ್ಗಳಲ್ಲಿ ಬಂದಿದೆ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಆಟೋ ಸೆಕ್ಟರ್ ಈ ರೀತಿಯಲ್ಲಿ ಸೆಕ್ಟರ್ ವೈಸ್ ಮ್ಯೂಚುವಲ್ ಫಂಡ್ಗಳಲ್ಲಿ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಬರ್ತಿರೋದು ಕಾಣಿಸ್ತದೆ ಅದೇ ರೀತಿಯಲ್ಲಿ ಸ್ಮಾಲ್ ಕ್ಯಾಪ್ ಫಂಡ್ಗಳಲ್ಲಿ ಎರಡು ಸಾವಿರದ ಏಳ್ನೂರ ಇಪ್ಪತ್ನಾಲ್ಕು ಕೋಟಿಯ ಟೋಟಲ್ ಇನ್ವೆಸ್ಟ್ಮೆಂಟ್ ಮೇನಲ್ಲಿ ಬಂದಿದೆ ಮಿಡ್ ಕ್ಯಾಪ್ನಲ್ಲಿ ಎರಡು ಸಾವಿರದ ಆರುನೂರ ಐದು ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಬರ್ತಿರೋದು ಕಾಣಿಸ್ತದೆ ಲಾರ್ಜ್ ಕ್ಯಾಪ್ ಕ್ಯಾಟಗರಿಯಲ್ಲಿ ಆರುನೂರ ಅರವತ್ತ್ ಕೋಟಿಯ ಇನ್ವೆಸ್ಟ್ಮೆಂಟ್ ಬಂದಿದೆ ಸೊ ಲಾರ್ಜ್ ಕ್ಯಾಪ್ ಸೆಗ್ಮೆಂಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಕಡಿಮೆ ಆಗ್ತಿರೋದು ಕಾಣಿಸ್ತದೆ ಯೂಲಿ ಇನ್ವೆಸ್ಟರ್ ಗಳು ಲಾರ್ಜ್ ಕ್ಯಾಪ್ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಸೆಗ್ಮೆಂಟ್ ಅಂತ ಬಂದಾಗ ಮ್ಯೂಚುವಲ್ ಫಂಡ್ ಗಳನ್ನು ಚೂಸ್ ಮಾಡ್ಕೋತಾರೆ ಏಪ್ರಿಲ್ ತಿಂಗಳಲ್ಲಿ ಕೇವಲ ಹದಿನೆಂಟು ಸಾವಿರದ ಒಂಬೈನೂರ ಹದಿನೇಳು ಕೋಟಿಯಷ್ಟು ಇನ್ಫ್ಲೋ ನೋಡೋದಕ್ಕೆ ಸಿಕ್ಕಿತ್ತು ಎಂಬತ್ ಮೂರು ಪರ್ಸೆಂಟ್ ಅಷ್ಟು ಇನ್ಫ್ಲೋ ಮೇ ತಿಂಗಳಲ್ಲಿ ಇನ್ಕ್ರೀಸ್ ಆಗಿದೆ ಸೊ ಮಾರ್ಕೆಟ್ ನಲ್ಲಿ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಇರಬಹುದು ಅಂತ ಸಾಕಷ್ಟು ಜನ ಲಂಸಮ್ ಅಮೌಂಟ್ ಅನ್ನು ಕೂಡ ಇನ್ವೆಸ್ಟ್ ಮಾಡಿದ್ದಾರೆ ಬಟ್ ಡೆಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ಸಾಕಷ್ಟು ಇನ್ಫ್ಲೋ ಕಡಿಮೆ ಆಗ್ತಿರೋದು ಕಾಣಿಸ್ತದೆ ಏಪ್ರಿಲ್ ತಿಂಗಳಲ್ಲಿ ಒಂದು ಲಕ್ಷ ತೊಂಬತ್ತು ಕೋಟಿ ಅರೌಂಡ್ ಅಲ್ಲಿ ಇನ್ಫ್ಲೋ ನೋಡೋದಕ್ಕೆ ಸಿಕ್ಕಿತ್ತು ಬಟ್ ಮೇ ತಿಂಗಳಲ್ಲಿ ಅದು ನಲವತ್ತೆರಡು ಸಾವಿರದ ಇನ್ನೂರ ತೊಂಬತ್ನಾಲ್ಕು ಕೋಟಿಗೆ ಡ್ರಾಪ್ ಆಗಿದೆ ಸೊ ಸಾಕಷ್ಟು ಜನ ತಮ್ಮ ಪೋರ್ಟ್ಫೋಲಿಯೋನ ಬ್ಯಾಲೆನ್ಸ್ ಮಾಡ್ಕೊತಿರ್ತಾರೆ ಡೆಟ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡಿದವರು ಅದನ್ನು ಈಕ್ವಿಟಿಗೆ ಶಿಫ್ಟ್ ಮಾಡಿರುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ ಯಾಕೆ ಅಂದರೆ ಜೂನ್ ಜುಲೈನಲ್ಲಿ ಮಾರ್ಕೆಟ್ನಲ್ಲಿ ಮೊಮೆಂಟಮ್ ಬರ್ಬೋದು ಎಲೆಕ್ಷನ್ ರಿಸಲ್ಟ್ ಒಂದು ಪಾರ್ಟಿಗೆ ಫೇವರ್ ಆಗಿ ಇದ್ದಾಗ ಮಾರ್ಕೆಟ್ನಲ್ಲಿ ಒಂದು ಸ್ಟ್ರಾಂಗ್ ಅಪ್ಸೈಡ್ನ ಪಾಸಿಬಿಲಿಟಿ ಇರುತ್ತೆ ಅಂತ ಸಾಕಷ್ಟು ಜನ ಡೆಟ್ ಫಂಡ್ನಿಂದ ತಮ್ಮ ಅಮೌಂಟನ್ನು ಈಕ್ವಿಟಿ ಫಂಡ್ಗೆ ಶಿಫ್ಟ್ ಮಾಡಿರ್ತಾರೆ ಹಾಗೆಯೇ ಡೆಟ್ ಫಂಡ್ನಲ್ಲಿ ಇನ್ವೆಸ್ಟ್ಮೆಂಟ್ ಕಡಿಮೆ ಬರ್ತಿರೋದಕ್ಕೆ ಇನ್ನೊಂದು ರೀಸನ್ ಟ್ಯಾಕ್ಸ್ ಕೂಡ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರ ಬಜೆಟ್ನಲ್ಲಿ ಗೌರ್ಮೆಂಟ್ ಟ್ಯಾಕ್ಸ್ ಸ್ಲ್ಯಾಬ್ಸನ್ನು ಚೇಂಜ್ ಮಾಡಿದರು ಈ ಮುಂಚೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೂ ಮುಂಚೆ ನೀವು ಡೆಟ್ ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿದ್ದು ಮೂವತ್ತಾರು ತಿಂಗಳುಗಳ ಕಾಲ ಅಂದರೆ ಡೆಟ್ ಫಂಡ್ನಲ್ಲಿ ನೀವು ಮೂರು ವರ್ಷಗಳ ಕಾಲ ಇನ್ವೆಸ್ಟ್ಮೆಂಟನ್ನು ಮಾಡಿದ್ರೆ ಅದರ ನಂತರ ನೀವು ಆ ಮ್ಯೂಚುವಲ್ ಫಂಡ್ ಯೂನಿಟ್ಸ್ಗಳನ್ನು ಸೆಲ್ ಮಾಡಿದ್ರೆ ನಿಮ್ಮ ಪ್ರಾಫಿಟ್ ನ ಮೇಲೆ ಇಪ್ಪತ್ತು ಪರ್ಸೆಂಟ್ ನ ಟ್ಯಾಕ್ಸ್ ಅಪ್ಲಿಕೇಬಲ್ ಆಗ್ತಿತ್ತು ಬಟ್ ಎರಡು ಸಾವಿರದ ಇಪ್ಪತ್ ಮೂರಲ್ಲಿ ಇದನ್ನು ರಿವೈಸ್ ಮಾಡಿದ್ರು ಯಾವ ಒಂದು ಟ್ಯಾಕ್ಸ್ ನ ಅಂಡರ್ ಅಲ್ಲಿ ಬರ್ತೀರಾ ಅಷ್ಟು ಟ್ಯಾಕ್ಸ್ ನೀವು ಪ್ರಾಫಿಟ್ ನ ಮೇಲೆ ಪೇ ಮಾಡಬೇಕಾಗಿತ್ತು ಇದು ಎಫ್ ಡಿ ಅಲ್ಲಿ ಇನ್ವೆಸ್ಟ್ ಮಾಡಿದ ರೀತಿಯಲ್ಲಿ ಆಗ್ತಿತ್ತು ಆದ್ರಿಂದ ಸಾಕಷ್ಟು ಜನ ಡೆಟ್ ಮ್ಯೂಚುವಲ್ ಫಂಡ್ ನಿಂದ ಈಕ್ವಿಟಿ ಕಡೆಗೆ ಶಿಫ್ಟ್ ಆಗಿದ್ದಾರೆ ಹಾಗೆ ಗೌರ್ಮೆಂಟ್ ನ ಉದ್ದೇಶ ಕೂಡ ಅದೇ ಆಗಿತ್ತು ಡೆಟ್ನಿಂದ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಬರಬೇಕು ಅಂತ ಬಟ್ ಮುಂದಿನ ಬಜೆಟ್ ನಲ್ಲಿ ಮತ್ತೆ ಈ ಒಂದು ಡೆಟ್ ಮ್ಯೂಚುವಲ್ ಫಂಡ್ ಗಳ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ರಿಲೇಟೆಡ್ ಅನೌನ್ಸ್ಮೆಂಟ್ ಬರಬಹುದು ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಅನ್ನು ಅನಾಲಿಸ್ಟ್ ಹೊಂದಿದ್ದಾರೆ ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಅಲ್ಟ್ರಾಟೆಕ್ ಸಿಮೆಂಟ್ ಇವತ್ತು ಟಾಪ್ ಗೇನರ್ ಆಗಿತ್ತು ಮೂರುವರೆ ಪರ್ಸೆಂಟ್ ಜಂಪ್ ಅಲ್ಟ್ರಾಟೆಕ್ ಸಿಮೆಂಟ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ ಇನ್ಫ್ರಾ ರಿಲೇಟೆಡ್ ಸ್ಟಾಕ್ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ ಗ್ರಾಸಿಮ್ನಲ್ಲಿ ನಲ್ಲಿ ಕೂಡ ಎರಡೂವರೆ ಪರ್ಸೆಂಟ್ಗೂ ಹೆಚ್ಚಿನ ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ ಇರೋಮೋಟೋಕಾಪ್ ಸಿಪ್ಲಾ ಪವರ್ ಗ್ರಿಡ್ನಲ್ಲಿ ಕೂಡ ಎರಡು ಪರ್ಸೆಂಟ್ಗೂ ಹೆಚ್ಚಿನ ಅಪ್ಸೈಡ್ ನೋಡೋದಕ್ಕೆ ಸಿಕ್ತು ಇವತ್ತು ಟಾಪ್ ಲೂಸರ್ ಲಿಸ್ಟ್ನಲ್ಲಿ ಎಲ್ಲ ಐ ಟಿ ಸೆಕ್ಟರ್ನ ಕಂಪನಿಗಳೇ ನೋಡೋದಕ್ಕೆ ಸಿಕ್ತದ ಟೆಕ್ಮ ಇಂದ್ರಾ ಇನ್ಫೋಸಿಸ್ ವಿಪ್ರೋ ಎಮ್ ಎಂಡ್ ಎಮ್ ಎಲ್ ಟಿ ಐ ಮೈಂಟಿನಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ತು ಶುಕ್ರವಾರದ ದಿನ ಐ ಟಿ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಬೈಯಿಂಗ್ ಎಮರ್ಜ್ ಆಗಿತ್ತು ಬಟ್ ಇವತ್ತು ಐ ಟಿ ಸೆಕ್ಟರ್ಗಳಲ್ಲಿ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬರ್ತಿರೋದು ಕಾಣಿಸ್ತದೆ ಸೊ ನೆಕ್ಸ್ಟ್ ಒಂದೆರಡು ಕ್ವಾರ್ಟರ್ ಐ ಟಿ ಸೆಕ್ಟರ್ಗಳಲ್ಲಿ ಮೊಮೆಂಟಮ್ನ ಎಕ್ಸ್ಪೆಕ್ಟೇಷನ್ ಕಡಿಮೆನೇ ಇದೆ ಒಳ್ಳೆ ಒಂದು ರನ್ ಬಂದಾಗ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಕೂಡ ಬರುವಂಥ ಚಾನ್ಸಸ್ ಇರುತ್ತೆ ಇವತ್ತಿನ ಎಫ್ ಐ ಡಿಐ ಐ ಡಿ ಐ ಐ ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ ಇಬ್ಬರು ಕೂಡ ನೆಟ್ ಬೈಯರ್ಸ್ ಆಗಿದ್ದಾರೆ ಐ ಐಸ್ ಕಡೆಯಿಂದ ಎರಡು ಸಾವಿರದ ಏಳ್ನೂರ ಅರ್ತ್ನಾಲ್ಕು ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಕ್ಕಿದ್ರೆ ಎಫ್ ಐ ಐಸ್ ಕಡೆಯಿಂದ ಎರಡು ಸಾವಿರದ ಐನೂರ ಎಪ್ಪತ್ತೆರಡು ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಗ್ತದೆ ಎಂಫೋಸಿಸ್ ನಲ್ಲಿ ಇವತ್ತು ಮೂರು ಪರ್ಸೆಂಟ್ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು ಇದಕ್ಕೆ ರೀಸನ್ ಒಂದು ಬ್ಲಾಕ್ ಡೀಲ್ ಆಗಿರುತ್ತೆ ಬ್ಲಾಕ್ ಸ್ಟೋನ್ ಎಂಫೋಸಿಸ್ ನಲ್ಲಿ ಐವತ್ತೈದು ಪರ್ಸೆಂಟ್ ಸ್ಟೇಕ್ ಅನ್ನ ಹೋಲ್ಡ್ ಮಾಡ್ತಿದ್ರು ಅದರಲ್ಲಿ ಈಗ ಹದಿನೈದು ಪಾಯಿಂಟ್ ಆರು ಪರ್ಸೆಂಟ್ ಅಷ್ಟು ಸ್ಟೇಕ್ ಅನ್ನ ಬ್ಲಾಕ್ ಡೀಲ್ ನ ಮೂಲಕ ಸೆಲ್ ಮಾಡಿರುವಂತಹ ಚಾನ್ಸಸ್ ಇದೆ ಏಳು ಸಾವಿರ ಕೋಟಿ ಅಮೌಂಟ್ ನ ಶೇರ್ ಗಳ ಬ್ಲಾಕ್ ಡೀಲ್ ಬಂದಿದೆ ಈ ರೀತಿಯಲ್ಲಿ ಲಾರ್ಜ್ ಬ್ಲಾಕ್ ಡೀಲ್ಸ್ ಬಂದಾಗ ಸ್ವಲ್ಪ ವೀಕ್ನೆಸ್ ಸ್ಟಾಕ್ ಪ್ರೈಸ್ ನಲ್ಲಿ ಎಕ್ಸ್ಪೆಕ್ಟೆಡ್ ಇರುತ್ತೆ ಹೆರಿಟೇಜ್ ಫುಡ್ಸ್ ಸ್ಟಾಕ್ ನಲ್ಲಿ ಸಾಕಷ್ಟು ಅಪರ್ ಸರ್ಕ್ಯೂಟ್ಸ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು ಇವತ್ತು ಕೂಡ ಅಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ತು ಸರ್ಕ್ಯೂಟ್ ಬ್ರೇಕ್ ಆಗಿದೆ ಅದ್ರ ಐದು ಪರ್ಸೆಂಟ್ ನೊಂದಿಗೆ ಹೆರಿಟೇಜ್ ಫುಡ್ ಕ್ಲೋಸಿಂಗ್ ಕೊಟ್ಟಿದೆ ಎರಿಟೇಜ್ ಫುಡ್ ಚಂದ್ರಬಾಬು ನಾಯ್ಡು ಅವರು ಸ್ಟಾರ್ಟ್ ಮಾಡಿದಂತ ಕಂಪನಿ ಆಗಿರುತ್ತೆ ಹಾಗೆ ಈ ಒಂದು ಕಂಪನಿಯಲ್ಲಿ ಚಂದ್ರಬಾಬು ನಾಯ್ಡು ಅವರ ಫ್ಯಾಮಿಲಿ ಮೆಂಬರ್ಸ್ ಮೂವತ್ತೈದು ಪರ್ಸೆಂಟ್ ಅಷ್ಟು ಸ್ಟೇಕ್ ಅನ್ನು ಹೋಲ್ಡ್ ಮಾಡ್ತಾರೆ ಹಾಗೆ ಈ ಸ್ಟಾಕ್ ಹನ್ನೆರಡು ದಿನಗಳಲ್ಲಿ ಆಲ್ರೆಡಿ ಡಬಲ್ ಕೂಡ ಆಗಿದೆ ಮುನ್ನೂರ ಐವತ್ತರ ಅರೌಂಡ್ ಅಲ್ಲಿ ಹೆರಿಟೇಜ್ ಫುಡ್ ಟ್ರೇಡ್ ಆಗ್ತಿತ್ತು ಆ ಒಂದು ನಿಂದ ಏಳನೂರ ಲೆವೆಲ್ ಅನ್ನ ಹೆರಿಟೇಜ್ ಫುಡ್ ಟಚ್ ಮಾಡಿದೆ ಹಾಗೆ ಚಂದ್ರಬಾಬು ನಾಯ್ಡು ಅವರು ಮುಂದಿನ ದಿನಗಳಲ್ಲಿ ಆಂಧ್ರದ ಸಿ ಆಗಿ ಓತನ್ನು ತಗೋತಾರೆ ಆ ಒಂದು ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಜಂಪ್ ನಮಗೆ ನೋಡೋದಕ್ಕೆ ಸಿಗ್ತದೆ ಹಾಗೆ ಅವರ ಫ್ಯಾಮಿಲಿ ಮೆಂಬರ್ಸ್ ಯಾರು ಶೇರ್ಸ್ಗಳನ್ನು ಹೋಲ್ಡ್ ಮಾಡ್ತಿದ್ದಾರೆ ಅವರ ವೆಲ್ತ್ ಕೂಡ ಹಂಡ್ರೆಡ್ ಪರ್ಸೆಂಟ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ ಸೊ ಆಂಧ್ರದಲ್ಲಿರುವಂಥ ಕಂಪನಿ ಆಂಧ್ರ ಸಿ ಎಮ್ನ ಕಂಪನಿ ಅಂದಾಗ ಬಹಳಷ್ಟು ಪಾಸಿಟಿವ್ ಸೆಂಟಿಮೆಂಟ್ ಸ್ಟಾಕ್ನಲ್ಲಿ ಇರುತ್ತೆ ಅದೇ ಒಂದು ಸೆಂಟಿಮೆಂಟ್ನ ಅಡ್ವಾಂಟೇಜನ್ನು ಆಪರೇಟರ್ಗಳು ತಗೋತಿದ್ದಾರೆ ಸೊ ಹೈಯರ್ ಲೆವೆಲ್ನಿಂದ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬಂದೇ ಬರುತ್ತೆ ಸೊ ಯಾವೊಂದು ಲೆವೆಲ್ನಿಂದ ಬರುತ್ತೆ ಅದನ್ನು ನಾವು ಐಡೆಂಟಿಫೈ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಮೇ ಬಿ ಅವರು ಸಿಎಂ ಆಗಿ ಓದ್ ತೊಗೊಂಡ್ಮೇಲೆ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಕ್ರೋನಾಕ್ಸ್ ಲ್ಯಾಬ್ ಸೈನ್ಸಸ್ ಇವತ್ತು ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿದೆ ನಿನ್ನೆ ದಿನ ಇಪ್ಪತ್ತೈದರಿಂದ ಇಪ್ಪತ್ತಾರು ಪರ್ಸೆಂಟ್ ನಷ್ಟು ಪ್ರೀಮಿಯಂ ನೋಡೋದಕ್ಕೆ ಸಿಕ್ತಿತ್ತು ಇಪ್ಪತ್ತೊಂದು ಪರ್ಸೆಂಟ್ನ ಪ್ರೀಮಿಯಂನೊಂದಿಗೆ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ತದೆ ನೂರ ಮೂವತ್ತಾರು ರೂಪಾಯಿಯ ಪ್ರೈಸ್ ಅನ್ನ ಕಂಪನಿ ಸೆಟ್ ಮಾಡಿದ್ರು ನೂರ ಅರವತ್ನಾಲ್ಕರ ಪ್ರೈಸ್ ನಲ್ಲಿ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದೆ ನೂರ ಅರವತ್ತರ ಅರೌಂಡಲ್ಲಿ ಕ್ರೋನಾಕ್ಸ್ ಲ್ಯಾಬ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಸೊ ಕಂಪನಿ ಒಳ್ಳೆ ಒಂದು ಫಂಡಮೆಂಟಲ್ಸ್ ಅನ್ನ ಹೊಂದಿದೆ ಸೊ ನಿಮಗೆ ಅಲಾಟ್ಮೆಂಟ್ ಸಿಕ್ಕಿದ್ರೆ ಸ್ವಲ್ಪ ದಿನ ಹೋಲ್ಡ್ ಮಾಡ್ಕೋಬಹುದಾಗುತ್ತೆ ಹಾಗೆ ಫ್ರೆಶ್ ಎಂಟ್ರಿನ ಪ್ಲಾನ್ಸ್ ಇದ್ರೆ ನೂರ್ ನಲ್ವತ್ತರ ಅರೌಂಡಲ್ಲಿ ಸಿಕ್ಕಿದ್ರೆ ಆಗ ಸ್ವಲ್ಪ ಶೇರ್ ಬೈ ಮಾಡ್ಕೊಬಹುದು ಸೊ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಒಂದು ರಿಟರ್ನ್ಸ್ ಜನರೇಟ್ ಮಾಡುವಂತ ಇರುತ್ತೆ ಬಟ್ ಸ್ಟಿಲ್ ಕಂಪನಿಯ ಬಗ್ಗೆ ಸ್ಟಡಿ ಮಾಡಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಅನ್ನ ಮಾಡಬೇಕಾಗುತ್ತೆ ಇಕ್ಸಿಗೋ ಕಂಪನಿಯ ಮೊದಲನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ ಪ್ರೀಮಿಯಂ ಇಪ್ಪತ್ತಾರು ರೂಪಾಯಿ ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಕ್ತಿದ್ದು ಇಪ್ಪತ್ತೆಂಟು ಪರ್ಸೆಂಟ್ ಲಿಸ್ಟಿಂಗ್ ಎಕ್ಸ್ಪೆಕ್ಟೇಷನ್ ಇರುತ್ತೆ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಮೊದಲನೇ ದಿನನೇ ದಿನಾನಂದಿದೆ ಕ್ಯೂ ಐ ಬಿ ಕೆಟಗರಿ ಜೀರೋ ಪಾಯಿಂಟ್ ಒಂದು ಟೈಮ್ ನಷ್ಟು ಸಬ್ಸ್ಕ್ರೈಬ್ ಆಗಿದೆ ಯೂಶಲಿ ಕ್ಯೂ ಐ ಬಿ ಕ್ಯಾಟಗರಿಯಲ್ಲಿ ಕೊನೆ ದಿನದಲ್ಲಿ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಬರುತ್ತೆ ಎನ್ಐ ಐ ಕ್ಯಾಟಗರಿ ಒಂದು ಪಾಯಿಂಟ್ ನಾಲ್ಕು ಐದು ಟೈಮ್ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ರಿಟೇಲ್ ಕ್ಯಾಟಗರಿಯಲ್ಲಿ ನಾಲ್ಕೂವರೆ ಟೈಮ್ನಷ್ಟು ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗ್ತದೆ ಮೊದಲನೇ ದಿನನೇ ಇಶ್ಯೂ ಕಂಪ್ಲೀಟಾಗಿ ಸಬ್ಸ್ಕ್ರೈಬ್ ಆಗಿದೆ ವಾರ್ಡ್ ವಿಸಾರ್ಡ್ ಇನೋವೇಷನ್ ಆ್ಯಂಡ್ ಮೊಬಿಲಿಟಿ ಲಿಮಿಟೆಡ್ ಈ ಒಂದು ಸ್ಟಾಕ್ ಇವತ್ತು ಇಪ್ಪತ್ತು ಪರ್ಸೆಂಟ್ ನ ಅಪರ್ ಸರ್ಕ್ಯೂಟ್ ನಲ್ಲಿ ಲಾಕ್ ಆಗಿದೆ ಇದಕ್ಕೆ ರೀಸನ್ ಇವರಿಗೆ ಒಂದು ದೊಡ್ಡ ಆರ್ಡರ್ ಸಿಕ್ಕಿದೆ ಸೊ ಕಂಪನಿಗೆ ಒಂದು ಪಾಯಿಂಟ್ ಮೂರು ಬಿಲಿಯನ್ ಡಾಲರ್ ನಷ್ಟು ಆರ್ಡರ್ ಸಿಗ್ತಾ ಇದೆ ಅತತ್ರ ಹನ್ನೊಂದು ಸಾವಿರ ಕೋಟಿಯ ಆರ್ಡರ್ನ ಕಂಪನಿ ಪಡ್ಕೊಂಡಿದ್ದಾರೆ ವಾರ್ಡ್ ವಿಸಾರ್ಡ್ ಇನೋವೇಷನ್ ಎಲೆಕ್ಟ್ರಿಕ್ ಬೈಕ್ ಮ್ಯಾನುಫ್ಯಾಕ್ಚರರ್ ಕಂಪನಿ ಆಗಿರ್ತಾರೆ ಸೊ ಎಲೆಕ್ಟ್ರಿಕ್ ಟೂ ವೀಲರ್ ವೆಹಿಕಲ್ಸ್ ಗಳನ್ನ ಸಪ್ಲೈ ಮಾಡೋದಕ್ಕೆ ಇವ್ರಿಗೆ ಒಂದು ಕಾಂಟ್ರಾಕ್ಟ್ ಸಿಗ್ತಾ ಇದೆ ಹಾಗೆ ಕಂಪನಿ ಫೋರ್ ವೀಲರ್ ಕಮರ್ಷಿಯಲ್ ವೆಹಿಕಲ್ಸ್ ಗಳನ್ನ ಕೂಡ ಡೆವಲಪ್ ಮಾಡುವಂತ ಪ್ಲಾನ್ಸ್ ಅನ್ನ ಹೊಂದಿದ್ದಾರೆ ಫಿಲಿಫೈನ್ಸ್ ಮಾರ್ಕೆಟ್ ಫೋರ್ ವೀಲರ್ ವೆಹಿಕಲ್ಸ್ ಗಳನ್ನ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಒಂದು ದೊಡ್ಡ ಆರ್ಡರ್ ಕಂಪನಿಗೆ ಸಿಕ್ಕಿರೋದ್ರಿಂದ ಇಪ್ಪತ್ತು ಪರ್ಸೆಂಟ್ ನ ಅಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ತದೆ ಈ ಒಂದು ಸರ್ಕ್ಯೂಟ್ ಇದೇ ರೀತಿಯಲ್ಲಿ ಕಂಟಿನ್ಯೂ ಆಗುವಂತ ಚಾನ್ಸಸ್ ಇರುತ್ತೆ ಸೊ ಈ ಒಂದು ನ್ಯೂಸ್ ವೀಕೆಂಡಲ್ಲೇ ಬಂದಿತ್ತು ಸೊ ಈ ಒಂದು ನ್ಯೂಸ್ನ ಬೇಸಿಸ್ ಮೇಲೆ ತುಂಬ ಜನ ಇನ್ವೆಸ್ಟ್ಮೆಂಟನ್ನು ಮಾಡುವಂಥ ಪ್ಲಾನ್ಸನ್ನು ಮಾಡಿರ್ತಾರೆ ಬಟ್ ಇಲ್ಲಿ ಶೇರ್ಸ್ಗಳನ್ನು ಬೈ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆಂದರೆ ಇಷ್ಟು ದೊಡ್ಡ ಆರ್ಡರ್ ಸಿಕ್ಕಿರುವಾಗ ಯಾರೆಲ್ಲ ಶೇರ್ಸ್ಗಳನ್ನ ಹೋಲ್ಡ್ ಮಾಡ್ತಿರ್ತಾರೆ ಅವರು ತಮ್ಮ ಶೇರ್ಸ್ಗಳನ್ನು ಸೆಲ್ ಮಾಡೋದಿಲ್ಲ ಆದ್ರಿಂದ ಬೈಯಿಂಗ್ ಆಪರ್ಚುನಿಟಿ ತುಂಬಾ ಕಡಿಮೆ ಇರುತ್ತೆ ಸೊ ಮಾರ್ಕೆಟ್ ಆರ್ಡರ್ಗಳನ್ನು ಇಟ್ಟು ವೇಟ್ ಮಾಡಬೇಕಾಗುತ್ತೆ ಸೊ ಆ ರೀತಿಯಲ್ಲಿ ಆರ್ಡರ್ಗಳನ್ನು ಪ್ಲೇಸ್ ಮಾಡೋದು ಕೂಡ ರಿಸ್ಕ್ ಆಗಿರುತ್ತೆ ಸಡನ್ ಆಗಿ ಸೆಲ್ಲಿಂಗ್ ಪ್ರೆಷರ್ ಬಂದರೆ ಲೋವರ್ ಸರ್ಕ್ಯೂಟ್ ಕೂಡ ಬರುವಂಥ ಚಾನ್ಸಸ್ ಇರುತ್ತೆ ಬಟ್ ಈ ಒಂದು ಲೆವೆಲ್ನಲ್ಲಿ ಅದರ ಪಾಸಿಬಿಲಿಟಿ ತುಂಬಾನೇ ಕಡಿಮೆ ಇದೆ ಸೊ ಕೂಡ ಆಕ್ಟಿವ್ ಆಗಿರ್ತಾರೆ ಅವರು ಕೂಡ ಬಹಳಷ್ಟು ಮಾಡ್ಕೊಳ್ತಿರ್ತಾರೆ ಮೋತಿಲಾಲ್ ಓಸ್ವಾಲ್ ಫಿನಾನ್ಸಿಯಲ್ ನಲ್ಲಿ ಪರ್ಸೆಂಟ್ ನ ಜಂಪ್ ಇವತ್ತು ಮೋತಿಲಾಲ್ ಓಸ್ವಾಲ್ ಎರಡು ಸಾವಿರದ ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತಿತ್ತು ಅವರು ಟು ತ್ರೀ ಬೋನಸ್ ಅನ್ನ ಇಶ್ಯೂ ಮಾಡಿದ್ರು ಅಂದ್ರೆ ಒಂದು ಶೇರ್ ನ ಬದಲಾಗಿ ಮೂರು ಬೋನಸ್ ಶೇರ್ ಗಳನ್ನ ಕೊಡುವಂತ ಪ್ಲಾನ್ ಇತ್ತು ಸೊ ಅದಕ್ಕೆ ಇವತ್ತು ಎಕ್ಸ್ ಡೇಟ್ ಇದ್ರಿಂದ ಪ್ರೈಸ್ ಅಡ್ಜಸ್ಟ್ಮೆಂಟ್ ನೋಡೋದಕ್ಕೆ ಸಿಕ್ಕಿದೆ ನಿನ್ನೆ ದಿನ ಮೋತಿಲಾಲ್ ಓಸ್ವಾಲ್ ಎರಡು ಸಾವಿರದ ಅರೌಂಡಲ್ಲಿ ಅಲ್ಲಿ ಟ್ರೇಡ್ ಆಗುತ್ತೆ ಬಟ್ ಇವತ್ತು ಆರ್ನೂರ ಅರವತ್ತೊಂಬತ್ತರ ಲೆವೆಲ್ ನಲ್ಲಿ ಟ್ರೇಡ್ ಆಗ್ತಿರೋದು ಕಾಣಿಸ್ತದ ಸೊ ಯಾರೆಲ್ಲ ಶೇರ್ಸ್ ಗಳನ್ನ ಹೋಲ್ಡ್ ಮಾಡ್ತಿದ್ರ ನಿಮಗೆ ಮೂರು ಎಕ್ಸ್ಟ್ರಾ ಶೇರ್ಸ್ ಗಳು ಕ್ರೆಡಿಟ್ ಆಗುತ್ತೆ ಅದೇ ಒಂದು ರೀಸನ್ ಇಂದ ಪ್ರೈಸ್ ಅಡ್ಜೆಸ್ಟ್ಮೆಂಟ್ ನೋಡೋದಿಕ್ಕೆ ಸಿಕ್ಕಿದ ಎ ಎಚ್ ಅಸೋಸಿಯೇಟ್ಸ್ ಹೋಟೆಲ್ ಲಿಮಿಟೆಡ್ ನ ಇವತ್ತು ಹದಿನೈದು ಪರ್ಸೆಂಟ್ ಅಷ್ಟು ಅಪ್ಸೈಟ್ ನೋಡೋದಕ್ಕೆ ಸಿಕ್ಕಿದ ಇದಕ್ಕೆ ರೀಸನ್ ಕಂಪನಿ ಬೋನಸ್ ಶೇರ್ಗಳನ್ನ ಇಶ್ಯೂ ಮಾಡುವಂತ ಪ್ಲಾನ್ ಅನ್ನು ಮಾಡ್ತಿದ್ರ ಶುಕ್ರವಾರ ಜೂನ್ ಹದಿನಾಲ್ಕಕ್ಕೆ ಬೋರ್ಡ್ ಮೀಟಿಂಗ್ ಇರುತ್ತೆ ಈ ಒಂದು ಮೀಟಿಂಗ್ ನಲ್ಲಿ ಬೋನಸ್ ಶೇರ್ಸ್ಗಳನ್ನ ಇಶ್ಯೂ ಮಾಡೋ ಬಗ್ಗೆ ಡಿಸ್ಕಶನ್ಸ್ ಆಗುತ್ತೆ ಸೊ ಬೋನಸ್ ಶೇರ್ಗಳ ನ್ಯೂಸ್ ಇರೋದ್ರಿಂದ ಸ್ಟಾಕ್ ಪ್ರೈಸ್ನಲ್ಲಿ ಜಂಪ್ ನೋಡೋದಕ್ಕೆ ಸಿಗ್ತದೆ ಬೋನಸ್ ಶೇರ್ಸ್ಗಳು ಅಲಾಟ್ ಆದಮೇಲೆ ಪ್ರೈಸ್ ಅಡ್ಜಸ್ಟ್ಮೆಂಟ್ ಆಗುತ್ತೆ ಬಟ್ ಆ ಒಂದು ನ್ಯೂಸ್ ಬಂದಾಗ ಸ್ಟಾಕ್ ಪ್ರೈಸ್ನಲ್ಲಿ ಏನು ಗೇನ್ಸ್ ಇರುತ್ತೆ ಆ ಗೇನ್ಸ್ ಇನ್ವೆಸ್ಟರ್ಸ್ಗಳಿಗೆ ಸಿಗುತ್ತೆ ಸೊ ಆದ್ದರಿಂದ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಆದರೆ ಈ ರೀತಿಯ ಬೋನಸ್ ನ್ಯೂಸ್ಗಳು ಡಿವಿಡೆಂಡ್ ನ್ಯೂಸ್ಗಳಿಂದ ಒಳ್ಳೆಯ ಒಂದು ಅರ್ನಿಂಗನ್ನು ಮಾಡ್ಕೋಬೋದಾಗತ್ತೆ ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್